2300 ವರ್ಷಗಳ ಹಿಂದೆ ಇದ್ರು ಇದನ್ನು ಬರೆದಿದ್ದಾರಂತ ಹೇಳಿದರು. ಬಹುಶಃ ನಾವು ಇವತ್ತಿನ ದಿವಸ ಪೃಥ್ವಿಯೊಬ್ಬರಲ್ಲಿ ಚಾಣಕ್ಯ ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಏನು ಕಡಿಮೆ ಇಲ್ಲ, ಈಗ ಭಾಳಷ್ಟು ಬರೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಶಾಸಕರು ಇರ್ಬೋದು, ಅವರು ಕೂಡ ಚಾಣಕ್ಯರಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಬದುಕಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಶಾಸಕರು ಕೂಡ ಚಾಣಕ್ಯನೇ ಇದ್ದಾರೆ. ಬಹುಶಃ ಮಾಧ್ಯಮ ಮಿತ್ರರು ಕೂಡ ಹೆಚ್ಚು ಕಮ್ಮಿ, ಅವರು ಹೆಚ್ಚು ಕಮ್ಮಿ ಚಾಣಕ್ಯನ ಪಾತ್ರ ಕೂಡ ವಹಿಸ್ತಾರೆ, ಅವ್ರಿಗೇನು ಕಡಿಮೆ ಇಲ್ಲ. ಸರ್ಕಾರಿ ಅಧಿಕಾರಿಗಳು ಕೂಡ ಚಾಣಕ್ಯ, ಯಾಕಂದ್ರೆ ಅವರು ಮುಂಜಾನೆಯಿಂದ ಉಳಿಬೇಕಲ್ಲ, ಈ ಟೇಬಲ್ ಮ್ಯಾಗೆ ಉಳಿಬೇಕಾದ್ರೆ ಅವನು ಕೂಡ 1 ವರ್ಷ ಉಳಿತಾನೆ, 2 ವರ್ಷ 3 ವರ್ಷ ಅಂದರೆ ಇದು ಚಾಣಕ್ಯ ನೀತಿನ ಅನುಸರಿಸಬೇಕಾಗ್ತದೆ. ಈಗ ನನ್ನ ಲೆಕ್ಕಲೆ ಪ್ರತಿಯೊಬ್ಬರು ಕೂಡ ಸುಮಾರು 1000 ಚಾಣಕ್ಯಗಳು ಕೂಡ ಇಲ್ಲಿ ಇದ್ದಾರೆ, ಹಾಲ್ನಲ್ಲಿ, ಜಿಲ್ಲೆಯಲ್ಲಿದ್ದಾರೆ, ರಾಜ್ಯದಲ್ಲಿದ್ದಾರೆ, ಇಡೀ ದೇಶದಲ್ಲಿ ಕೂಡ ತುಂಬಿದ್ದಾರೆ. ಇಲ್ಲ ನಾವು ಬದುಕಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲವೇ ಇಲ್ಲ. ಅದಕ್ಕಾಗಿ ಇಸಿದ್ದು ಕೂಡ ನಾನು ಕೇಳಿದೆ, ನೀ ಕೆಲಸ ಯಾವಾಗ ಮಾಡ್ತೀಯ ಅಂತ. ಮುಖ್ಯವಾಗಿ ಏನೇನು ಹೇಳ್ತೀಯ ಅಂತ ನಾನು ಮಧ್ಯ ಮಧ್ಯ ಗಾಡಿಯಲ್ಲಿ ಇಬ್ಬರೇ ಹೋಗೋದನ್ನ ಕೇಳ್ತಾ ಹೋಗ್ತಿದ್ದೆ ನಾನು. ಅವ್ರು ಹೇಳ್ದಂಗೆ ಬೆಳಗ್ಗೆ 3-4 ತಾಸು ಪುಸ್ತಕ ಓದ್ತೀವಿ, ಎಲ್ಲ ರಾತ್ರಿ ಕೂಡ ಮಲಗುತ್ತಾಗ ಸುಮಾರು ಪುಸ್ತಕಗಳನ್ನು ಓದಿ ಜ್ಞಾನ ಪಡೆದಿದ್ದು ಅಂತ ಹೇಳಿದರು. ಅದ್ರ ಜೊತೆಗೆ ನಮ್ಮ ಕಾರ್ಖಾನೆಯನ್ನು ಕೂಡ ಉನ್ನತ ಮಟ್ಟ ಒಯ್ಯುವಂಥ ಪ್ರಾಮಾಣಿಕ ಪ್ರಯತ್ನ ಅವ್ರ ತಂಡದವರು ಸಿದ್ದು ಇರ್ಬೋದು, ಪ್ರದೀಪ್ ಅವರು ಇರ್ಬೋದು, ಹಿರೇಮಠ ಕಾರ್ಗೆ ಅವರು, ರಾಣಾ ಅವರು, ಅದ್ರ ಜೊತೆಗೆ ಇದನ್ನು ಕೂಡ ಉನ್ನತ ಮಟ್ಟಕ್ಕೆ ಒಯ್ಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಶ್ರೇಯಸ್ ಕೂಡ ಅವ್ರಿಗೆ ಖಂಡಿತವಾಗಿ ಸಿಗುತ್ತೆ. ಅವ್ರು ಒಳ್ಳೆಯ ದೃಷ್ಟಿ ಕಲ್ಪನೆ ಇಟ್ಟು ಈ ಪುಸ್ತಕವನ್ನು ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದೆಲ್ಲ ನಮಗೆ ಒಂದು ಭಗವದ್ಗೀತೆ, ಬೈಬಲ್, ಕುರಾನ್ ಥರ ನಮ್ಗೆ ಕೂಡ ಒಂದು ದಿಕ್ಸೂಚಿ, ದಾರಿದೀಪ ಆಗಬೇಕಂತ ಎಲ್ಲರೂ ದಾಟಿಯಲ್ಲಿ ಕೂಡ ಭಾಷಣ ಮಾಡೋ ದಾಟಿಯಲ್ಲಿ ಕೂಡ ಅದೊಂದು ಖಂಡಿತವಾಗಿ ಇತ್ತು. ಆದರೆ ಇವತ್ತು ಸಿದ್ದು ಅವರು ಬರೆದಂಥ ಪುಸ್ತಕ ಖಂಡಿತವಾಗಿ ಒಳ್ಳೆಯದಿರಬೇಕದು, ಯಾಕಂದರೆ ಇದು ಭವಿಷ್ಯದಲ್ಲಿ 10 ವರ್ಷ 20 ವರ್ಷ ಓದೋ ನಂತರ ಇದೊಂದು ನಮಗೂ ಕಾನೂನು ರೀತಿ ತಯಾರಾಗ್ತದೆ. ಈ ಬುಕ್ನಲ್ಲಿದೆ, ಇದನ್ನು ನಾವು ಪಾಲನೆ ಮಾಡಬೇಕಂದಾಗ ನಾವು ಬರೆಯೋರು ಕೂಡ ಭಾಳ ಸೂಕ್ಷ್ಮದಿಂದ ಯಾವುದೇ ಪಕ್ಷಪಾತ ಇಲ್ಲದೆ ನಾವು ಪತ್ರಿಕೆಗಳಿರ್ಬೋದು, ಪುಸ್ತಕಗಳಿರ್ಬೋದು, ಲೇಖನ ಬರೀಬೇಕಾಗ್ತದೆ. ಯಾಕಂದರೆ 30-40 ವರ್ಷ ಹೋದ ನಂತರ ಖಂಡಿತವಾಗಿ ಆ ಬುಕ್ನಲ್ಲಿರ್ತದೆ, ನಾವು ಏನಿರ್ತದೆ ಅಂತ ಪಾಲನೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಹಿಂದೆ ಒಬ್ಬನಿಗೆ ಪೂಜೆ ಮಾಡಬೇಕಾಗಿರ್ತೈತಿ, ಇವತ್ತಿನ ಕಾಲದಲ್ಲಿ ಮಗನಿಗೆ ಆ ಪೂಜೆ ಮಾಡಲಿಕ್ಕೆ ಆ ಊರಲ್ಲಿ ಬೆಕ್ಕ ಹುಡುಕ್ತಾನ. ಆ ಊರಲ್ಲಿ ಬೆಕ್ಕು ಸಿಗೋಲ್ಲ, ಬೇರೆ ಊರಲ್ಲಿ ಬೆಕ್ಕ ಹಿಡ್ಕೊಂಬರ್ತಾರೆ. ಅದನ್ನು ಅವನು ಪೂಜೆ ಮಾಡುವಲ್ಲಿ ಲೆಫ್ಟ್ ಸೈಡಿಗೆ ಬೆಕ್ಕ ಮುಚ್ಚಬೇಕಾಗಿರ್ತೈತೆ ಅವನಿಗೆ. ಪೂಜೆ ಮಾಡಿದಾಗ ಲೆಫ್ಟ್ ಸೈಡಿಗೆ ಬೆಕ್ಕವನ್ನು ಮುಚ್ಚಬೇಕಾಗಿರ್ತೈತೆ ಅವನು. ಅದು ಭಾಳಷ್ಟು ಜನ ಪೂಜೆಗೆ ಬಂದವ್ರು ಕೇಳ್ತಾರೆ, ಈ ಬೆಕ್ಕ ಯಾಕೆ ಮುಚ್ಚಿದೆ ಅಂತ. ಇಲ್ಲ, ನಮ್ಮ ತಂದೆ ಮಾಡಿದ, ನಮ್ಮ ಅಜ್ಜ ಮಾಡಿದ, ಅದಕ್ಕಾಗಿ ನಾನು ಇದನ್ನು ಬೆಕ್ಕನ್ನಿಟ್ಟು ಪೂಜೆ ಮಾಡ್ತೇನೆ ಅಂತ. ಅವ್ರ ಅಜ್ಜ ಅವ್ರ ತಂದೆ ಮಾಡಿದ್ದು ಆ ಬೆಕ್ಕ ಡಿಸ್ಟರ್ಬ್ ಮಾಡ್ತೈತೆ, ಅದನ್ನು ಮುಚ್ಚಿ ಹಾಕ್ತಾರೆ ಅವ್ರು. ಅಷ್ಟಕ್ಕೆ ಪೂಜೆಗೆ ಡಿಸ್ಟರ್ಬ್ ಮಾಡಿದ್ರೆ ಡಬ್ಬ ಹಾಕಿದ್ದಾವ ಅದು ಬುಟ್ಟಿ. ಇವನೇನು ತಿಳಿದು ಮಗ, ಬಹುಶಃ ಅದು ಪದ್ಧತಿ ಇರಬೇಕಂತ ಇವನು ಹಾಕಿದ. ಅದಕ್ಕಾಗಿ ನಾವೇನೋ ಬರೆಯೋಗಾಗಲಿ ಪುಸ್ತಕದಾಗ ಸರಿ ಇರಬೇಕಂತ 20-30 ವರ್ಷ ನಿಂತ ಇದೇನು ಬರ್ದದ್ದು ನಾವು ವೇದ ವಾಕ್ಯ ಕಣ್ಣು ಮುಚ್ಚಿ ಸ್ವೀಕಾರ ಮಾಡ್ತೀವಿ. ಹೆಂಗೆ ಗುಡಿ ಮುಂದೆ ತೀರ್ಥ ಹೆಂಗೆ ಸ್ವೀಕಾರ ಮಾಡ್ತೀವಿ ಹೆಂಗೆ ಸ್ವೀಕಾರ ಮಾಡ್ತೀವಿ. ಅದಕ್ಕಾಗಿ ನಾವು ಭಾಳ ಹುಷಾರಿರ್ಬೇಕು, ಬರೆಯೋರು ಓದೋರು, ಯಾಕಂದ್ರೆ ನಾಳೆ ಏನೋ ಬರೆದ ನಾವು ಅನಾಹುತ ಆಗಬಾರ್ದು ಅಂತ. ಅದ ಆ ರೀತಿ ಒಳ್ಳೆಯದು ಆಗ್ತೈತಿ ಈ ದೇಶದಲ್ಲಿ, ಕೆಟ್ಟದ್ದು ಭಾಳ ಬೇಗ ಆಗ್ತದೆ. ಇವತ್ತು ನಾವು ಡೆಲ್ಲಿಯಲ್ಲಿ ಭಾಷಣ ಮಾಡೋದು ನಮ್ಮ ಹಳ್ಳಿಗೆ ಮುಟ್ಟುತ್ತಂಗೆ 4-5 ಕಲರ್ ಆಗಿ ಬಂದಿರ್ತೈತೆ ಅದು. ನಮಗೆ ಅವನೇನೋ ಭಾಷಣ ಮಾಡಿರ್ತಾನೆ, ಅವನೇನೋ ಪಾಪ ಹೇಳಿರ್ತಾನೆ. ಇಲ್ಲಿ ಬಂದಾಗ ನಮಗೆ ಅದು ಕೆಂಪು ಬಿಳಿ ಆಗಿ ಕರಿದಾಗಿ ಕಣಿಗೇನೋ ಆಗಿ ಇಲ್ಲೆಲ್ಲ ನಾವು ಕಾಂಗ್ರೆಸ್, BJP, JDS ಅಂತ ಹೊಡೆದಾಟ. ಇಲ್ಲಿ ಅವನು ಹಿಂಗೆ ಹೇಳ್ದ, ಇವನು ಹಿಂಗೆ ಹೇಳ್ದ, ಹಂಗೆ ಹೇಳ್ದ ಅಂತ ಭಾಳಷ್ಟು ತಪ್ಪು ಕಲ್ಪನೆಗಳನ್ನು ನಾವು ಮಾಡ್ತೀವಿ. ಅದಕ್ಕೆ ನಾನು ಹೇಳೋ ಉದ್ದೇಶ ಅಂದರೆ ಸರಿಯಾಗಿದ್ದರೆ ಮುಂದಿನ ದಿನಗಳಲ್ಲಿ ಸರಿಯಾಗಿ ವ್ಯಾಖ್ಯಾನ ಮಾಡ್ತಾರೆ. ಒಂದು ಸಾರಿ ಅಮಿತಾಬ್ ಬಚ್ಚನ್ ಅವರು ಅಲಹಾಬಾದಿಂದ ಸಂಸದರು, ಅವರು ಮಧ್ಯೆ ರಾಜೀನಾಮೆ ಕೊಟ್ಟರು. ಅವರು
ಪತ್ರಕರ್ತರವ್ರನ್ನ ಕೇಳಿದ್ರು ಯಾಕೆ ರಾಜೀನಾಮೆ ಕೊಟ್ರಂತ. ಅವ್ರ ಹೆಸರು ಭೋಪರ್ಸ್ನಲ್ಲಿ ತಳಕ ಹಾಕೊಂಡಿತ್ತು, ಇವರು ಕೂಡ ಅದರಲ್ಲಿ ಭೋಪರ್ಸ್ನಲ್ಲಿ ಇದ್ದಾರಂತ. ಅದಕ್ಕೆ ನಾ ಇವತ್ತು ಜೀವಂತ ಇದ್ದೀನಿ, ನಾ ಡಿಪೆಂಡ್ ಮಾಡ್ತೀನಿ, ಭೋಪರ್ಸ್ನಲ್ಲಿ ಇಲ್ಲಂತ. ನಾಳೆ ನಾ ತೀರ ಹೋದ್ಮ್ಯಾಗೆ ಹಂಗೆ ತಳಕಾಗಬಾರ್ದು, ಅದಕ್ಕಾಗಿ ರಾಜಕೀಯದ ನಾ ನಿವೃತ್ತಿ ಆಗ್ತದೆ ನೀನು, ಯಾಕೆ ನನ್ನ ಮಕ್ಕಳಿಗೆ ಕಲಂಕ ಬರಬಾರ್ದು ಅಂತ ಹೇಳಿ ಎಲ್ಲ ಬಾಧ್ಯತ ರಾಜೀನಾಮೆ ಕೊಟ್ಟಿದ್ರು. ಅದಕ್ಕಾಗಿ ನಾವು ಯಾವುದೇ ಬರವಣಿಗೆ ಟಿ ವಿ ಮಾಧ್ಯಮದಲ್ಲಿ ಬರುವಾಗ ಭಾಳ ಹುಷಾರು ನಿಂದರೆ ಅದು ಇಲ್ಲಾಂದ್ರೆ ಭಾಳಷ್ಟು ಅನಾನುಕೂಲ ಆಗ್ತದೆ, ಅನುಕೂಲ ಕೂಡ ಆಗುವಂಥ ಸಂದರ್ಭಗಳನ್ನು ನಾವು ನೋಡಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಪುಸ್ತಕಗಳು, ಬರಹಗಳ ಭಾಷಣಗಳು ಅದು ಸಮಾಜಕ್ಕೆ ಪೂರಕವಾಗಿದ್ದರೆ ಖಂಡಿತವಾಗಿ ಅನುಕೂಲ ಆಗ್ತೈತೆ ಅನ್ನೋ ಮಾತನ್ನು ಹೇಳುತ್ತಾ, ಸುಮಾರು ದಿವಸಗಳಿಂದ ಸಿದ್ದು ಅವರ ಕನಸಾಗಿತ್ತು, ಇವತ್ತು ಇರಬೇಕಾಗಿತ್ತು ಅವರ ತಂದೆಯವರ ನಿಧನದಿಂದ ಇವತ್ತು ಅವರು ಬರಲಿಕ್ಕಾಗಿಲ್ಲ. ಅದು ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವ್ರ ವಿಚಾರಗಳನ್ನು ಇಷ್ಟು ಜನ ನಾವು ಹಚ್ಕೊಂಡಿದ್ದೀವಿ, ಭಾಳ ದೊಡ್ಡ ಇಷ್ಟು ಜನ ತಾವು ಬಂದಿದ್ದೀರಿ. ಅವ್ರ ಸಂದೇಶ, ಅವ್ರ ಪುಸ್ತಕದ ಸಾವಕಾಶಗಳನ್ನು ನಾವೆಲ್ಲ ಪ್ರತಿಯೊಬ್ಬರು ಕೂಡ ಒಯ್ಯುವಂಥ ಪ್ರಯತ್ನವನ್ನು ಮಾಡುವಂಥ ಪ್ರಯತ್ನ ಮಾಡೋಣ. ನಾವು ಕೂಡ ಇದರಲ್ಲಿ ಭಾಳಷ್ಟು ಚಾಣಕ್ಯನ ನೀತಿಗಳನ್ನು, ವಿಚಾರಗಳನ್ನು ಸುಮಾರು ವರ್ಷಗಳಿಂದ ಅನುಸರಿಸ್ತಾ ಬಂದಿದ್ದೀವಿ. ಅದು ಶಿವಾಜಿ ಮಹಾರಾಜರ ವಿದ್ಯ ನೀತಿ ಇರ್ಬೋದು, ಬಸವನವರ ವಚನ ಸಾಹಿತ್ಯದಿಂದ ವಿಚಾರಗಳಿರ್ಬೋದು, ಬುದ್ಧನ ಸಂದೇಶ ಇರ್ಬೋದು, ಅಂಥವನ್ನು ಕೂಡ ನಮ್ಮ ರಾಜಕೀಯವಾಗಿರ್ಬೋದು, ಉದ್ಯಮಗಳಲ್ಲಿರ್ಬೋದು, ಸಮಾಜ ಕಟ್ಟುವಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಕೂಡ ನಾವು ಪರಿವರ್ತನೆ ಮಾಡಲಿಕ್ಕೆ ಭಾಳಷ್ಟು ಮಾನ ನಾಯಕರ ವಿಚಾರಗಳನ್ನು ಕೂಡ ಇವತ್ತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಸೊ ಒಟ್ಟಾರೆಯಾಗಿ ನಮ್ಮ ಭಟ್ರು ಅವ್ರು ಹೇಳ್ದಂಗೆ, ವಿಶ್ವೇಶ್ವರ ಭಟ್ರು ಹೇಳಿದಂಗೆ, ನಮ್ಮ ಸಾಧನೆ ನಿಂತು ನೀರಾಗಬಾರ್ದು, ಮುಂದಕ್ಕೆ ನಮ್ಮ ಸೀಮಿತ ಆಗಬಾರ್ದು, ಅಚೀವ್ಮೆಂಟ್ ಏನಾರ ಮಾಡ್ತಾನೆ ಇರಬೇಕಾಗ್ತದೆ. ಅವರು ಪರ್ವತ ಏರಿದಂಗೆ ಬಹುಶಃ ಅದಕ್ಕಿಂತ ಎತ್ತರ ಪರ್ವತ ಇಲ್ಲದೇ ಇರೋದ್ರಿಂದ ಅವರ ಸಾಧನೆ ಅಲ್ಲಿಗೆ ಸ್ಥಗಿತ ಇತ್ತು. ಆದರೆ ನಮ್ಮ ಸಾಧನೆಗಳು, ನಮ್ಮ ಹೋರಾಟಗಳು, ಹೊಸ ಹೊಸ ವಿಚಾರಗಳಿಂದ ನಮ್ಮ ಸಮಾಜಕ್ಕೆ ಬದುಕಲಿಕ್ಕೆ ನಾವು ಹೊಸ ಹೊಸ ವಿಚಾರಗಳನ್ನ ಹೇಳುವಂಥ ಪ್ರಯತ್ನಗಳನ್ನು ಖಂಡಿತವಾಗಿ ಮಾಡಬೇಕು. ನಾವು ಕೇವಲ ಶಾಸಕರಾದರೆ ನಮ್ಮ ಸಮಸ್ಯೆ ಪರಿಹಾರ ಆಗಲ್ಲ, ಶಾಸಕರ ಅವಧಿಯಲ್ಲಿ ಹೊಸ ಹೊಸ ವಿಚಾರಗಳನ್ನು ಹೇಳುವಂಥ ಪ್ರಯತ್ನ ಮಾಡಬೇಕು. ನಾವು ಕೂಡ ಒಂದಕ್ಕೆ ಸಾಧನೆ ತೃಪ್ತಿ ಪಟ್ಟುಕೊಳ್ಳದೆ ಅವಕಾಶ ಸಿಕ್ಕಾಗ ಹೊಸ ಹೊಸ ವಿಚಾರಗಳನ್ನು, ಸಾಧನೆಗಳನ್ನು ಹೇಳುವಂಥ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೀವಿ. ಇಲ್ಲಾಂದರೆ ಕೇವಲ ಶಾಸಕರಾದೀವಿ, ಏನೋ ಒಂದು ರಸ್ತೆ ಮಾಡಿದ್ವಿ ಅಂತಲ್ಲ, ನಿರಂತರವಾಗಿ ಹೊಸ ಬದಲಾವಣೆ ಸಮಾಜದಲ್ಲಿ ಅವ್ರ ಭಾಗದಲ್ಲಿ ಆಗ್ತಾಯಿದ್ರೆ ಖಂಡಿತವಾಗಿ ಅನುಕೂಲ ಆಗ್ತೈತಿ. ಆ ನಿಟ್ಟಿನಲ್ಲಿ ಇವತ್ತಿನ ಪುಸ್ತಕ ಕೂಡ ನಮ್ಮನ್ನೆಲ್ಲ ಹೊಸ ದಾರಿಗೆ ಒಯ್ಯುವಂಥ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತದೆ. ಸಿದ್ದು ಅವರವ್ರ ಟೀಮ್ ಕೂಡ ಸುಮಾರು 17 ವರ್ಷಗಳಿಂದ ಅವರಿಗೆ ಸಕ್ಕರೆ ಕಾರ್ಖಾನೆ ನಡೆಸುವಂಥ ಜವಾಬ್ದಾರಿ ನಾವು ಕೊಟ್ಟಿದ್ದೀವಿ. ಬಹುಶಃ ಇಲ್ಲಿವರೆಗೆ ಅವ್ರು ನಿರಂತರವಾಗಿ ನಮ್ಮ ಮಧ್ಯಸ್ಥಿಕೆ ಇಲ್ಲದೆ, ನಮ್ಮ ಸಲಹೆ ಇಲ್ಲದೆ ನಡೆಸ್ತಿದ್ದಾರೆ. ಬಹುಶಃ ದೇಶದಲ್ಲಿ ಇದು ಒಂದೇ ಕಾರ್ಖಾನೆ, ಬಹುಶಃ ಇಲ್ಲೇ ಸಂಗಮೇಶ್ ಅವರು ಇದ್ದಾರೆ, ಅವರು ಪ್ರತಿ ದಿವಸ ಅಲ್ಲೇ ಇರ್ತಾರೆ ಅವರು. ನಾವು ವರ್ಷಕ್ಕೆ ಒಂದು ಸಲ ಕೂಡ ಹೋಗೋಲ್ಲ, ವರ್ಷಕ್ಕೆ ಅದು ಒಂದು ಸಾರಿ ಯಾವಾಗಾರ ಫಂಕ್ಷನ್ ಇದ್ದಾಗ ಮಾತ್ರ ಹೋಗಿರ್ತೀವಿ. ಎಲ್ಲ ಕಾರ್ಖಾನೆ ಮಾಲಕರು ಕೇಳೋದು ಇದನ್ನೇ, ಅವ್ರ ಮಾಲಕರು ಬರದೇ ಇಷ್ಟು ಶಿಸ್ತುಬದ್ಧವಾಗಿ ಕಾರ್ಖಾನೆ ಹೆಂಗೆ ನಡೀತಿದೆ ಅಂತ ಎಲ್ಲ ಮಾಲಕರು ಕೂಡ ದಿವಸ ಒಮ್ಮೆ ಚರ್ಚೆ ಮಾಡೇ ಮಾಡ್ತಾರೆ ಬೆಳಗ್ಗೆ. ಅದಕ್ಕೆ ಕಾರಣ ಅಂದರೆ ನಮ್ಮಲ್ಲಿರುವಂಥ ಟೀಮು, ಅವರಲ್ಲಿರುವಂಥ ಜ್ಞಾನ, ನಾವು ಅವರಿಗೆ ಅಧಿಕಾರ ಕೊಟ್ಟಿದ್ದೀವಿ. ಇವತ್ತು ಎಲ್ಲ ರೀತಿಯಿಂದ ನಿರ್ಧಾರ ತೆಗೆದುಕೊಳ್ಳುವಂಥ ಅಧಿಕಾರ ಅವ್ರಿಗೆ ಇದೆ, ನಾವೇನು ಅದರಲ್ಲಿ ಅಧಿಕಾರವನ್ನೆಲ್ಲ ಎಷ್ಟು ಕ್ರಿಸಿಂಗ್ ಆಗುತ್ತೆ ಅನ್ನೋದು ಮಾತ್ರ ಮುಂಜಾನೆ ಒಂದು ಸಾರಿ ಮೊಬೈಲ್ನಲ್ಲಿ ಮೆಸೇಜ್ ಬಂದರೆ ಮುಗೀತಾ. ಆಮೇಲೆ ನಾವೇನು ಅವ್ರೇನು ಮಾಡಿದ್ರೆ, ಎಷ್ಟು ಬಿಲ್ ಕೊಟ್ಟರು, ಎಷ್ಟು ಅಂದ್ರೂ ಕೂಡ ಕೇಳಲಿಕ್ಕೆ ಹೋಗೋಲ್ಲ. ಅಷ್ಟು ಅಧಿಕಾರ ನಾವು ಕೊಟ್ಟಿದ್ದೀವಿ, ಅಷ್ಟು ಪ್ರಾಮಾಣಿಕವಾಗಿ ಕೂಡ ಅದನ್ನು ಅವ್ರು ನಡೆಸುವಂಥ ಪ್ರಯತ್ನವನ್ನು ಮಾಡಿದರೆ, ಒಂದು ಶುಗರ್ ಫ್ಯಾಕ್ಟ್ರಿಯಿಂದ ಇನ್ನೊಂದು ಕಟ್ಟೋ ಮೂಲಕ ಕೇವಲ 11 ತಿಂಗಳಲ್ಲಿ ಕಟ್ಟಿ ಬಹುಶಃ ಜಗತ್ತಿನಲ್ಲೇ, ಭಾರತ ದೇಶದಲ್ಲ, ಜಗತ್ತಿನಲ್ಲೇ 11 ತಿಂಗಳಲ್ಲಿ ಶುಗರ್ ಫ್ಯಾಕ್ಟ್ರಿ ಯಾರು ಕೂಡ ಕಟ್ಟಲಿಕ್ಕಾಗೋಲ್ಲ. ಅಂಥ ಒಂದು ಸಾಧನೆಯನ್ನು ಕೂಡ ನಮ್ಮ ಅದು ಬೆಳಗಾವಿಯಲ್ಲಿ ಆಗಿರೋದು ನಮಗೆಲ್ಲ ಹೆಮ್ಮೆಯ ವಿಷಯ. ಇನ್ನು ಭಾಳಷ್ಟು ಕಡೆ ಅವರು ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಅದೊಂದು ಕೂಡ ನಮ್ಮ ಸಾಧನೆ. ಸಕ್ಕರೆ ಕಾರ್ಖಾನೆ ಮಾಲಕರಿಗೆ ಹೋಗದೆ ನಡೆಯೋರು ಅಂತ ಅದು ಕೂಡ ನಮ್ಮದು, ಅದೊಂದು ಕೂಡ
ಸಾಧನೆ ಅದು. ಭಾಳಷ್ಟು ಜನ ಮಾಲಕರು ಅಲ್ಲೇ ಇದ್ದರೂ ಕೂಡ ಅವರು ಸಕ್ಸಸ್ ಆಗಿ ನಡೆದಿಲ್ಲ. ನಾವು ವರ್ಷಕ್ಕೆ ಒಂದು ಸಾರಿ ಹೋದರೂ ಕೂಡ ಅತ್ಯಂತ ಸಕ್ಸಸ್ ಆಗಿ ಯಶಸ್ವಿಯಾಗಿ ನಡೆಸ್ತಾ ಇರೋದು. ಇದು ಕೂಡ ಚಾಣಕ್ಯ ನೀತಿಯಲ್ಲಿ ಬಹುಶಃ ಎಲ್ಲೇ ಒಂದು ಕಡೆ ಬರ್ಬೋದು. ಈ ರೀತಿ ನಾವು ಕೂಡ ನಡೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾವು ಕೂಡ ಭಾಳಷ್ಟು ಸಾಧನೆಗಳನ್ನು, ಭಾಳಷ್ಟು ನಾಯಕರ ವಿಚಾರಗಳನ್ನು ನಾವು ಕೂಡ ಅಳವಡಿಸ್ಕೊಂಡು ಅದನ್ನು ಬೆಳೀಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಅದನ್ನು ಮತ್ತು ಸಮಾಜದಲ್ಲಿ ಕೂಡ ಪರಿವರ್ತನೆ ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನಗಳನ್ನು ನಾವು ಮಾಡ್ತಾಯಿದ್ದೀವಿ. ಈ ಚಾಣಕ್ಯದಲ್ಲಿ ಸಾಕಷ್ಟು ಇತಿಹಾಸವನ್ನು ಪರಿಚಯ ಮಾಡುವಂಥ ಪ್ರಯತ್ನವನ್ನು ಸಿದ್ದು ಅವರು ಖಂಡಿತವಾಗಿ ಮಾಡಿದರೆ ಇನ್ನೂ ಅವರು ಹೆಚ್ಚು ಪುಸ್ತಕವನ್ನು ಸಮಾಜಕ್ಕೆ ಅನುಕೂಲವಾಗಂಗೆ ಅಥವಾ ಸರ್ಕಾರದ ಆಡಳಿತದಲ್ಲಿ ಅನುಕೂಲವಾಗಂಗೆ ಹೊಸ ಹೊಸ ವಿಚಾರಗಳಲ್ಲಿ ಬರಲಿ. ಮತ್ತು ಪೂರ್ಣ ಪ್ರಮಾಣ ಆಗಬಾರ್ದು, ಮತ್ತು ಎಲ್ಲ ಇಡೀ ಟೀಮ್ ಆಗಬಾರ್ದು ಅವ್ರದ್ದು ಅಂತ. ನಮ್ದು ಇಡೀ ಟೀಮ್ ಸತೀಶ್ ಶುಗರ್ಸಿ ರಾಮಾರ ಬಾಬಾ ರಾಮದೇವ್ ಗತೆ ಬೆಳಗ್ಗೆ ಇವ್ರಿ ಅಂತ ಎಲ್ಲರೂ ಪುಸ್ತಕ ಬರಲಿ ಕೊಟ್ಟರೆ ನಮಗೆ ಕಷ್ಟ ಆಗ್ತದೆ. ಅದಕ್ಕಾಗಿ ಅವನೊಬ್ಬನೇ ಬರೀಲಿ, ಉಳಿಕೆದವ್ರು ಯಾರು ಕೂಡ ಹೆಚ್ಚು ಈ ಕಡೆ ಗಮನ ಇರಲಿ ಅಂತ. ಅದಕ್ಕಾಗಿ ಇಲ್ಲ, ನಾವಿಷ್ಟು ಆರಾಮಾಗಿ ಇಡೀ ರಾಜ್ಯ ಟೂರ್ ಮಾಡುವಂಥ ಹೆಚ್ಚು ರಾಜಕಾರಣ ನಾನೇ. ಇಡೀ ರಾಜ್ಯವನ್ನು ಸುತ್ತಾಕ್ತೀನಿ. ಕಾರಣ ಅಂದರೆ ಇಲ್ಲಿ ನಡೆಸೋದ್ರಿಂದ ನನಗೆ ಯಾವುದೇ ರೀತಿಯಿಂದ ಟೆನ್ಷನ್ ಕೂಡ ಇಲ್ಲ. ನಮ್ಮ ಕಾನ್ಸ್ಟಿಟ್ಯುವೆನ್ಸಿ, ನಮ್ಮ ಜನ, ಹೊರಗಡೆ ಸಾಮಾಜಿಕ ಕಾರ್ಯಕ್ರಮಗಳು ಇದನ್ನು ಹೆಚ್ಚು ನಾನು ಭಾಗವಹಿಸ್ತೇನೆ. ಕಾರಣ ಅಂದರೆ ಒಂದು ಉತ್ತಮವಂಥ ತಂಡ ಇವತ್ತು ನಡೆಸ್ತಾ ಇದೆ. ಅದಕ್ಕೆ ನಮ್ಮ ಕಾರ್ಯಕ್ರಮ ಖಂಡಿತವಾಗಿ ಉದಾಹರಣೆ ಆಗಿದೆ. ಇದೇ ಒಂದು ಆದಾಯದಿಂದ ನಾವು ಸತೀಶ್ ಶುಗರ್ಸ್ ಅವಾರ್ಡನ್ನು ನಡೆಸ್ತಾ ಇದ್ದೀವಿ. ಮಂಜುನಾಥ್ ಅವರು ರೆಫರೆನ್ಸ್ ಮಾಡಿದ್ರು. ಅವರು ಇವತ್ತು ಬಹುಶಃ ಸಾವಿರಾರು ಜನ ಹಾಡುಗಾರನನ್ನು, ನೃತ್ಯಗಾರನನ್ನು, ಸ್ಪೋರ್ಟ್ಸ್ಮನ್ಗಳನ್ನು ತಯಾರು ಮಾಡಿದ್ರು. ಬಹುಶಃ ಭಾರತ ದೇಶದಲ್ಲಿ ಏಕೈಕ ಸಕ್ಕರೆ ಕಾರ್ಖಾನೆ, ಸುಮಾರು ಇಷ್ಟು ಕೋಟ್ಯಾಂತರ ರೂಪಾಯಿಗಳನ್ನು ಸಾಂಸ್ಕೃತಿಕ ಕ್ರೀಡೆಗೆ ಖರ್ಚು ಮಾಡುವಂಥ ಏಕೈಕ ಕಾರ್ಖಾನೆ ಇದೆ, ಅದು ಸತೀಶ್ ಶುಗರ್ಸ್ ಕಾರ್ಖಾನೆ ಅಂತ ಭಾಳ ಹೆಮ್ಮೆ ಇದೆ ನಮಗೆ. ಈಗಾಗಲೇ ಭಾಳಷ್ಟು ಟಿ ವಿಗಳಲ್ಲಿ ಗೋಕಾಕದವರು ಕೂಡ, ಬೆಳಗಾವಿ ಜಿಲ್ಲೆಯವರು ಕೂಡ ಭಾಳಷ್ಟು ಪ್ರತಿಭೆಗಳನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಇವತ್ತು ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಸ್ಪೋರ್ಟ್ಸಲ್ಲಿ ನಂಬರ್ ಒನ್ ಇದೆ ಇಡೀ ಸ್ಟೇಟ್ಗೆ. ಸರ್ಕಾರಿ ಕ್ರೀಡೆಗಳಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ನಂಬರ್ ಒಂದು, ಬೆಳಗಾವಿ ಶೈಕ್ಷಣಿಕ ಜಿಲ್ಲೆ ಸ್ಪೋರ್ಟ್ಸಲ್ಲಿ ನಾವು ಎರಡನೇ ನಂಬರ್ ಇದ್ದೀವಿ. ಕಾರಣ ಅಂದರೆ ಸತೀಶ್ ಶುಗರ್ಸ್ ಅವಾರ್ಡ್ ಕಾರ್ಯಕ್ರಮದೇ ಅದಕ್ಕೆ ಪ್ರತಿರೂಪ. ಅದು ಆ ಕಾರ್ಯಕ್ರಮ ಮಾಡೋದ್ರಿಂದ ಇವತ್ತು ನಾವು ಬೆಳಗಾವಿ ಜಿಲ್ಲೆಯವರು ಚಿಕ್ಕೋಡಿ ನಂಬರ್ ಒಂದು, ಬೆಳಗಾವಿ ಶೈಕ್ಷಣಿಕ ಜಿಲ್ಲೆ ಎರಡನೇ ಸ್ಥಾನದಲ್ಲಿ ಸ್ಪೋರ್ಟ್ಸಲ್ಲಿ ನಾವು ಇಡೀ ರಾಜ್ಯಕ್ಕನ್ನು ಪ್ರತಿನಿಧಿಸಿದ್ದೀವಿ. ಕಾರಣ ಅಂದರೆ ಇದು 18 ವರ್ಷಗಳ ಹಿಂದೆ ಪ್ರಾರಂಭ ಆದಂಥ ಸತೀಶ್ ಶುಗರ್ಸ್ ಅವಾರ್ಡ್ದ ಒಂದು ಪ್ರತಿಫಲ ಅಂತ ನನಗೆ ಭಾಳ ಹೆಮ್ಮೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಅವಕಾಶ ಸಿಕ್ಕಾಗ ನಾವೆಲ್ಲ ನಂಗೆ ಕೂಡ ನಾವು ಮಾಡಿದ್ದೀವಿ. ಇನ್ನು ಕೆಆರ್ ಅವರ ಬಗ್ಗೆ ಮಂಜುನಾಥ್ ಅವರು ಹೇಳಿದರು, ನಮಗೆ ಯಾವುದು ಆಸಕ್ತಿ ಇದೆ ಮಂತ್ರಿಗಳಾಗಬೇಕಾದ್ರೆ ಅದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಿದರು. ಅವರು ಶಿಕ್ಷಣ ಮುಖ್ಯಮಂತ್ರಿ ಅವರು ಕೂಡ ಶಿಕ್ಷಣಕ್ಕೆ ಅವರು ಆಯ್ಕೆ ಮಾಡ್ಕೊಂಡ್ರು, ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಟ್ರಂತ. ನನಗೂ ಕೂಡ ಬೇಡಾದ ಖಾತೆಯನ್ನು ಎಕ್ಸೈಜ್ ಕೊಟ್ಟಿದ್ರು. ನನಗೂ ಕೂಡ ನನ್ನ ಸಮಸ್ಯೆ ಹಿಂಗೆ ಆಗಿತ್ತದು, ನನಗೆ ಯಾವ್ದು ಬೇಡಾಗಿತ್ತೋ ಅದನ್ನೇ ಖಾತೆ ಕೊಟ್ಟು ಕುಣಿಸ್ರು. ಅವರೇನೋ ಪಾಪ ಒಳ್ಳೇದಾಗಲಿ, ಅನುಕೂಲ ಆಗಲಿ ಅಂತ ಕೊಟ್ಟಿದ್ರು. ಅವರೇನೋ ಒಳ್ಳೆ ಉದ್ದೇಶದಿಂದ ಕೊಟ್ಟಿದ್ರು. ಅದು ಅಂದರೆ ನನ್ನ ಸಮಸ್ಯೆ ಅಂದರೆ ಇದು ಎಕ್ಸೈಸ್ ತೊಗೊಂಡು ನಾವು ಇಷ್ಟೆಲ್ಲ 30 ವರ್ಷಗಳಿಂದ ಕಷ್ಟಪಟ್ಟು ದುಡಿದು ಇಷ್ಟು ಆಸ್ತಿ ಸಂಪಾದನೆ ಮಾಡಿದ್ವಿ, ನಾಳೆ ಯಾರ ಎಲ್ಲ ಎಕ್ಸೈಸಾಗಿ ಮಾಡ್ಯಾರಂದ್ರೆ ನಮಗೆಲ್ಲ ಹೋಯ್ತು ಅಂತ ನನಗೆ ಚಿಂತೆ. ನಾ ಸಿದ್ದರಾಮಯ್ಯ ಹೇಳ್ತೀನಿ ಎಕ್ಸೈಸ್ ನನಗೆ ಬೇಡ ಅಂತ, ಅವನು ಇನ್ನೊಂದು ಸ್ವಲ್ಪ ಇರಲಿ ನೀ ಇಟ್ಕೋ ಅಂತ ಅವನು ಕೊನೆಗೆ ಬೇಡ ಬೇಡ ಅಂತ 3 ಸಲ ರಾಜೀನಾಮೆ ಕೊಟ್ಟೆ. ಅದು ಯಾಕಂದರೆ ಹಿಂದೆ ಬಂಗಾರಪ್ಪ ಮುಖ್ಯಮಂತ್ರಿ ಇದ್ದಾಗ ನಾವು ಮೆಜೆಸ್ಟಿಕ್ದಾಗ ಇನ್ನೂ ಅವಾಗೆಲ್ಲ ಸಿನಿಮಾ ನೋಡೋಕೆ ಹೋಗ್ತಿದ್ವಿ. ಅಲ್ಲಿ ಅಡ್ಡಾಡ್ತಾ ಇದು ಬಿಲ್ಡಿಂಗ್ ಯಾರು ಅಂದರೆ ಇದು ಬಂಗಾರಪ್ಪ ಅಂದಿರ್ತಾರೆ ಅವರು. ಎಷ್ಟು ಬಂಗಾರಪ್ಪ ಆಸ್ತಿ ಮಾಡ್ಯಾರ ತಿಳಿದ್ವಿ ನಾವು. ಕಂಡು ಕಂಡದ ಬಿಲ್ಡಿಂಗ್ ಎಲ್ಲ ಬಂಗಾರಪ್ಪ ಅಣ್ಣವ್ರು. ಆಮೇಲೆ ನಂತರ ಬಂಗಾರಪ್ಪ ಜೊತೆ ಅದು ಕ್ಲೋಸ್ ಆಗಿ ಫ್ರೆಂಡ್ಶಿಪ್ ಆಯಿತು. ಅವನು ಸಾಲ ಸಾಲು ಫುಲ್ ಸಾಲ ಅವನು ಅಂದರೆ ಜನ ಏನಂತಂದು ಎಲ್ಲರೂ ಹಚ್ಚಿಬಿಟ್ರೆ ಅಂದರೆ ಭಾಳ ಕಷ್ಟ. ಅದಕ್ಕೆ ನಾವು ಎಷ್ಟು ಕಷ್ಟಪಟ್ಟು ದುಡಿದು 30 ವರ್ಷಗಳಿಂದ ಇಟ್ಟು ಸಂಪಾದನೆ ಮಾಡಿದ್ದು ಅದು ಯಾವುದೋ ಒಂದು ಪತ್ರಿಕೆ ಅವ್ನು ಬರ್ದ 500 ಕೋಟಿ ರೂಪಾಯಿ ಡೀಲ್ ಆಗೈತೆ ಅಂತ ಯಾವುದೋ ಒಂದು ಚಿಕ್ಕ ಪತ್ರಿಕೆಯಲ್ಲಿ ಬಂತು. ಅದೊಂದು ಸಾರಿ ಎಕ್ಸೈಸಲ್ಲಿ 500 ಕೋಟಿ ಅವ್ಯವಹಾರ ಅಂತ. ಅದಕ್ಕೆ ಇನ್ನೂ ಹೆದರು ಬೇಗ ಬಿಟ್ಟೆ ನಾನು, ಬೇಡ ಬೇಡ ಅಂತ. ಸೊ ನಾವು ಕೂಡ ಸಿದ್ದು ಅವ್ರ ಪುಸ್ತಕಲ್ಲಿರೋದು ಭಾಳಷ್ಟು ಸಾಧನೆಗಳನ್ನು ನಮ್ಮ ಜೀವನದಲ್ಲಿ ಮಾಡಿ ಹೆಚ್ಚು ಕಮ್ಮಿ ತೋರಿಸಿದ್ದೀವಿ.
ಸೊ ಅದೇ ಪ್ರೇರಣೆಯಿಂದ ಇವತ್ತು ರಾಜ್ಯದಲ್ಲಿ ನಾವು ಕೂಡ ಒಂದು ಮುಖಂಡ ಅಂತ ಹೊಲಿಸ್ಕೊಳ್ಳಿಕ್ಕೆ ಬಳಸಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕಾಗಿ ಅದರಲ್ಲಿ ಬುಕ್ಕಲ್ಲಿ ಭಾಳಷ್ಟು ಅಚೀವ್ಮೆಂಟ್ಗಳನ್ನು ಹಿಂದೆ ಹೇಳಿದ್ದನ್ನು ನಾನು ಕೂಡ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ದೆ. ಅರವಿಂದ್ ಕೇಜ್ರಿವಾಲ್ಗಿಂತ ಮುಂಚೆ ಖಾಸಗಿ ಗಾಡಿಯಲ್ಲಿ ಅಡ್ಡಾಡಿದಂಥ ಮಂತ್ರಿ ನಾನೇ ಇದ್ದೆ. ಆದರೆ ಪ್ರಚಾರ ಕಡಿಮೆ ಆಯಿತು, ಅವ್ರ ಪ್ರಚಾರ ಜಾಸ್ತಿ ಆಯಿತು. ನನ್ನ ನಂತರ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ನಂತರ ಖಾಸಗಿ ಗಾಡಿಯಲ್ಲಿ ಅಡ್ಡಾಡಿ ಪ್ರಚಾರ ಆಯಿತು. ನಾನು ಅದಕ್ಕಿಂತ ಮುಂಚೆ ಅದನ್ನು ಯಾವಾಗೂ 2008 ಟೆಕ್ಸ್ಟೈಲ್ ಮಿನಿಸ್ಟ್ರಿ ಇದ್ದಾಗ ಅದನ್ನು ಮಾಡಿದ್ದೆ. ಮೊನ್ನೆ ಕೂಡ ಮಂತ್ರಿ ಇದ್ದಾಗ ಕೂಡ ನಾನು ಖಾಸಗಿ ಗಾಡಿಯಲ್ಲಿ ಅಡ್ಡಾಡಿ ಅದನ್ನು ಕೂಡ ಸಾಧನೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಮತ್ತು ಏಕೈಕ ಮಂತ್ರಿ, ನನ್ನ ಮಂತ್ರಿ ಮಂಡಲದಲ್ಲಿ ನಮ್ಮ ಜಾತಿಯವರು ಒಬ್ಬದೇ ಇಡುವಂಥ ಏಕೈಕ ಮಂತ್ರಿ ಇತಿಹಾಸದಲ್ಲಿ ಸತೀಶ್ ಜಾರಕಿಹೊಳಿ. ಯಾಕಂದರೆ ಎಲ್ಲರೂ ಇಟ್ಟರೆ ತಮ್ಮ ಜಾತಿಯವರು ಪಿ ಎ ಬೇಕು, ಡ್ರೈವರ್ ಅವಣೆ ಬೇಕು, ಗಡ್ಮ್ಯಾನ್ ಅವಣೆ ಬೇಕು. ನಾ ಏಕೈಕ ವ್ಯಕ್ತಿ, ನಮ್ಮ ಸಮಾಜದವರು ಒಬ್ಬನು ಕೂಡ ಅಲ್ಲಿ ಹಿಡ್ದೇ ಇರುವಂಥ ಮಂತ್ರಿ 70 ಇತಿಹಾಸದಲ್ಲಿ ಸತೀಶ್ ಜಾರಕಿಹೊಳಿ ಮಾತ್ರ. ಇದನ್ನು ಸಾಧನೆ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ ನಾವು. ಅಂದರೆ ನಮ್ಮ ಜಾತಿ ಇಟ್ಕೊಂಡೇ ನಾವು ಸಾಧನೆ ಮಾಡಬೇಕಂತ ಅಥವಾ ಪ್ರಗತಿ ಮಾಡಬೇಕಂತ ಯಾವುದೇ ಜಾತಿಯವರಿದ್ರು ಕೂಡ ಕೆಲಸ ಮಾಡ್ತೀವಿ ತೋರಿಸ್ಲಿಕ್ಕೆ. ನಾನು ನಮ್ಮ ಪಿ ಎಸ್ ಗಳನ್ನು ಬೇರೆ ಜಾತಿಯವ್ರನ್ನ ಇಡೋ ಮೂಲಕ ನಾವು ಕೂಡ ಬೇರೆ ಬೇರೆ ಅನುಕರಣೆ ಮಾಡುವಂಥ ಪ್ರಯತ್ನ ಮಾಡಿದೆ. ಯಾವ ರೀತಿ ಬಸವಣ್ಣವರು ಅನುಭವ ಮಟ್ಟದಲ್ಲಿ ಯಾವ ರೀತಿ ಮಾಡಿದ್ರು ಅಂಥದ್ದನ್ನು ನಮ್ಮ ಕಾಲದಲ್ಲಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಖಂಡಿತವಾಗಿ ಮಾಡಿದ್ದೀವಿ ಅನ್ನೋದನ್ನು ಹೇಳುತ್ತಾ, ಒಟ್ಟಾರೆ ಆಗಿ ನಾವು ಎಷ್ಟೋ ಒಂದು ಸಾರಿ ಒಳ್ಳೆಯ ಕೆಲಸ ಮಾಡಿದ್ರು ಕೂಡ ಈ ರಾಜಕೀಯದಲ್ಲಿ ಸಮಸ್ಯೆಗಳನ್ನು ಎದುರಿಸ್ಬೇಕಾಗ್ತದೆ. ನಾವು ಖಾಸಗಿಯಾಗಿ ನಾವು ಕೋಟ್ಯಾಂತರ ರೂಪಾಯಿ ಸಮಾಜಕ್ಕೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಖರ್ಚು ಮಾಡಿದ್ರು ಕೂಡ ಈ ರಾಜಕೀಯದಲ್ಲಿ ಒಂದೊಂದು ಸಾರಿ ಭಾಳ ಕಷ್ಟ. ಈ ಇಲಿ ಗುಡ್ಡ ಅಡ್ಡಿ ಇಲಿ ಹುಡುಕಿದಂಗೆ ನಮ್ಮ ಮ್ಯಾಗೆ ಭಾಳಷ್ಟು ಆರೋಪಗಳನ್ನು ನೋಡ್ತೀವಿ. ನಾವು ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಕೂಡ ಎಲ್ಲೋ ಒಂದು ಸಾರಿ ಸುತ್ತಾಕಿ ನಮಗೆ ಕಪ್ಪು ಚುಕ್ಕಿ ಬರುವಂಥ ಪ್ರಯತ್ನ ಮಾಡಿದ್ರು ಕೂಡ ಆದರೂ ಪ್ರಾಮಾಣಿಕ ಕೆಲಸವನ್ನು ಮಾಡುವಂಥ ನಮ್ಮ ಕಾಲದಲ್ಲಿ ಖಂಡಿತವಾಗಿ ನಾವು ಮಾಡಿದ್ದೀವಿ ಅನ್ನೋ ಮಾತನ್ನು ಹೇಳುತ್ತಾ, ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿ. ಯಾಕೆ ಭಾಳ ಜನ ಬಂದಿದ್ದಿರಿ, ತಾವು ಕೂಡ ಈ ಪುಸ್ತಕದ ಬಗ್ಗೆ ತಿಳ್ಕೋಬೇಕು, ಅದರ ಜೊತೆ ನೀವು ಕೂಡ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಯಾಕೆ ಜೀವನದಲ್ಲಿ ನಿರಂತರ ಸಾಧನೆ ಬೇಕು. ಒಂದು ಸಾರಿ ನಾನು ಒಂದೇ ಸಾರಿ ನಾ 500 ಕಬ್ಬು ಬೆಳೆಸಿನಿ ಅಂದರೆ ಅಲ್ಲ, ಮುಂದಿನ ಸಲ ಇದು 600 ಆದಾಗ ಸಾಧನೆ ಆಗ್ತೈತೆ, 700 ಆದಾಗ ಸಾಧನೆ ಆಗ್ತೈತೆ. ಕಡಿಮೆ ನೀರಿನಲ್ಲಿ ಕಬ್ಬು ಬೆಳೆದು ಸಾಧನೆ, ಕಡಿಮೆ ಫರ್ಟಿಲೈಸರ್ ಹಾಕೋದು ಕೂಡ ಸಾಧನೆ, ಹೊಸ ತಂತ್ರಜ್ಞಾನ ಮಾಡೋದು ಕೂಡ ಕಬ್ಬಿನಲ್ಲಿ ಸಾಧನೆ ಮಾಡೋ ಮೂಲಕ ನೀವು ಹೆಚ್ಚು ಹೆಚ್ಚು ಹೊಸ ಹೊಸ ಪ್ರತಿ ವರ್ಷ ಒಂದೇ ವರ್ಷಕ್ಕೆ ನಮ್ಮ ಸಾಧನೆ ಆಗ್ಬೋದು. ಇನ್ನೊಂದು ದೊಡ್ಡ ಸಾಧನೆ ಅಂದರೆ ನನ್ನ ಗಾಡಿ ಚೇಂಜ್ ಮಾಡಲಿಕ್ಕೆ ಇಡೀ ರಾಜ್ಯ ತುಂಬ ಡಿಮಾಂಡ್ ನನಗೆ. ನೀವು ಯಾವಾಗ ಗಾಡಿ ಹೊಸ ತೋದ್ರೆ ಕೇಳ್ತಾರೆ ನನಗೆ, ಎಲ್ಲಿ ಹೋದ್ರೂ ನಿಮ್ಮ ಗಾಡಿ ಯಾವಾಗ ಹೊಸದು ಬರ್ತೀವಿ ಕೇಳ್ತಾರೆ ಅವರು. 6 ಆಯ್ತು ನನ್ನ ಗಾಡಿ ಓಡಿಸೋಕ್ಕಾಯ್ತು. ನಾನು ಬಹುಶಃ ದೇಶದಲ್ಲೇ ಅತ್ಯಂತ 3 ಲಕ್ಷ ಕಿಲೋಮೀಟರ್ ಆಗಿದೆ ಅದು ಓಡೋಕ್ಕಂತ. ನಮ್ಮ ಮನೆಯನ್ನು ಹೆಂಡತಿ ಮಕ್ಕಳು ಹಿಡ್ಕೊಂಡು ಅದಕ್ಕೆ ಡಿಮಾಂಡ್, ಅದಕ್ಕೆ ಯಾವಾಗ ಚೇಂಜ್ ಮಾಡ್ತೀವಿ ಗಾಡಿ ಅಂತ. ಇನ್ನೂ ನಾ ಹೇಳಿದೆ ಇನ್ನೂ ಅದು 5 ಲಕ್ಷವರೆಗೆ ನಾವು ಓಡಾಡೋ ಅಂತೀರ. ಅದು ಇದು ಸಾಧನೆ ಅಲ್ಲರಿ, ಅದು ಸಾಧನೆ ಇಲ್ಲ. ಮತ್ತೆ ಇದು 5 ಲಕ್ಷವರೆಗೆ ಆಗಬೇಡ ಬಿಡೋಲ್ಲ ಅಂತೇಳಿ ನಾ. ಅದು 5 ಲಕ್ಷ ಆಗಬೇಕು. ಯಾಕಂದ್ರೆ ಯಾವುದೇ ಕಾರ್ಯಕ್ರಮಕ್ಕೆ 5-10 ನಿಮಿಷ ಮೊದಲೇ ಹೋಗ್ತೈತೆ, ಅದ ಅದರ ಅವಶ್ಯಕತೆ ಏನಂತ ನಾ ಕೇಳ್ತೀನಿ. ಅದು ಅದು ಸಾಧನೆ ರೀ. ಭಾಳ ಸರಿ ನನಗೆ ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ, ಏ ನೀವು ಇಷ್ಟೆಲ್ಲ ಇದು ಇಂಪಾರ್ಟೆಂಟ್ ಗಾಡಿ ಯಾಕೆ ತೊಗೊಳ್ಳಲ್ಲ, ಇಂಪಾರ್ಟೆಂಟ್ ಗಾಡಿ ಬೇಕು ನಿಮಗೆ, 2-3 ಬೇಕಂದ್ರು, ಒಂದು ಮುಂದೆ ಹೋಗಲಿಕ್ಕೆ ಪ್ರಚಾರಕ್ಕೆ ಹಿಂದೆ ಒಂದು. ನಾ ಕೇಳಿದ್ದೆ ಕರೆಕ್ಟ್, ಇಂಪೋರ್ಟೆಡ್ ಗಾಡಿಯಲ್ಲಿ ಮಾಡ್ಬೋದು. ಆ ಗಾಡಿ ಹತ್ತಿರ ಬಂದಾಗ ದೂರಿಂದ ನೋಡ್ತಾರೆ ಇಂಪೋರ್ಟೆಡ್ ಗಾಡಿ, ಹತ್ತಿರ ಬಂದಾಗ ಒಳಗೆ ಯಾರ್ದಾರು ನೋಡ್ತಾರೆ. ಯೋಗಿದ್ದ ಕೂತ್ರೆ ಇವರನ್ನೇ ಹೇಳ್ತೈತೆ, ನಾ ಯಾವ್ದು ಗಾಡಿಯಾಗ ಕೂತ್ರು ನನ್ನ ನೋಡ್ತಾರೆ ಅಂತ ಹೇಳಿದೆ. ನಾವು ಯಾವ್ದು ಗಾಡಿಯಾಗ ಕೂತ್ರು ಒಳಗೆ ಗಾಡಿ ಯಾರು ಕೂತ್ರ ಅನ್ನೋದು ಭಾಳ ಮುಖ್ಯ. ಯಾವ ಗಾಡಿಯಾಗ ಕೂತಾರ ಅನ್ನೋ ಮುಖ್ಯ ಅಲ್ಲ, ಅವನ ವ್ಯಕ್ತಿ ಅವನ ಹಿನ್ನೆಲೆಯಿಂದ ಗುರುಸ್ತಾರೆ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಭಾಳಷ್ಟು ಸಾಧನೆಗಳನ್ನು ನಾವು ಮಾಡಿದ್ದೀವಿ, ಅದನ್ನೇ ನಾವು ಸಮಾಜದಲ್ಲಿ ಪರಿವರ್ತನೆ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅವರು ಕೂಡ ಬದಲಾವಣೆ ಆಗಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬರಬೇಕಂತ ಭಾಳಷ್ಟು ನಮ್ಮದು
ಕಲ್ಪನೆ ಇದೆ. ಈ ಕರ್ನಾಟಕ ಬಸವಣ್ಣವರ ಕಲ್ಯಾಣ ರಾಜ್ಯ ಆಗಬೇಕಂತ ನಮ್ಮದು ಕನಸಿದೆ. ಆ ಕನಸಿಗಾಗಿ ನಾವು ಭಾಳಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಅದು ಮೂಢನಂಬಿಕೆ ಇರ್ಬೋದು, ಬೇರೆ ಬೇರೆ ಕಾಲದಲ್ಲಿ ಈ ಸಮಾಜದಲ್ಲಿ ಏನು ಬಸವಣ್ಣವ್ರು ಕಂಡಂಥ ಕನಸಿತ್ತು, ಇದು ಎಲ್ಲರೂ ಒಳಗೊಂಡು ರಾಜ್ಯ ಆಗಬೇಕಂತ ಆ ನಿಟ್ಟಿನಲ್ಲಿ ನಾವು ಭಾಳಷ್ಟು ಹೋರಾಟಗಳನ್ನು ಸಾಧನೆಗಳನ್ನು ಮಾಡ್ತಾ ಇದ್ದೀವಿ. ಬಹುಶಃ ಮುಂದಿನ ದಿನಗಳಲ್ಲಿ ಈ ಪುಸ್ತಕ ಇನ್ನೊಂದು ಸಾರಿ ನೋಡ್ತೀವಿ, ಇನ್ನೂ ಭಾಳ ವಿಸ್ತಾರವಾಗಿ ಭಾಷೆಯ ಮುಖಾಂತರ ಕೇಳಿ ಮತ್ತೇನಾದ್ರು ನಮ್ಮ ಜೀವನದಲ್ಲಿ ಬದಲಾವಣೆ ಅಳವಡಿಸ್ಕೊಳ್ಳಿಕ್ಕೆ ಅದನ್ನು ಪ್ರತಿಪಾದನೆ ಮಾಡಲಿಕ್ಕೆ ಖಂಡಿತವಾಗಿ ಪುಸ್ತಕ ಸಿದ್ಧವ್ರ ಪುಸ್ತಕ ನಮಗೆ ಅನುಕೂಲ ಆಗ್ತದೆ. ಅದನ್ನು ಇನ್ನೂ ಭಾಳಷ್ಟು ಸವಿಸ್ತಾರವಾಗಿ ಓದುವಂಥ ಪ್ರಯತ್ನ ಖಂಡಿತವಾಗಿ ಮಾಡ್ತೀವಿ. ಅಷ್ಟು ಭಾಳ ದೂರದಿಂದ ಭಟ್ರವರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸಿ ತಮ್ಮ ಅನುಭವಗಳನ್ನು ಹೇಳುವ ಮೂಲಕ ನಮಗೂ ಹೊಸ ಹೊಸ ವಿಚಾರಗಳನ್ನು ಹೇಳಿದ್ದಾರೆ. ಮಂಜುಂತ ಅವರು ಕೂಡ ಭಾಳಷ್ಟು ಇತಿಹಾಸವನ್ನು ಹೇಳಿದ್ದಾರೆ. ನಾಗರಾಜ್ ಅವರು ಕೂಡ ಬಹುಶಃ ಟಿ ವಿಯಲ್ಲಿ ನೋಡ್ತಾರೆ, ಟಿ ವಿ ಅವ್ರನ್ನ ಅವರ ಸುಮ್ಮ ಕುಡಿಸುವಂಥ ವ್ಯಕ್ತಿ ಅವರು, ಟಿ ವಿ ಅವ್ರನ್ನ ಎಲ್ಲರನ್ನ ಅವ್ರು ಕುಡಿಸ್ರೆ ಇವ್ರನ್ನ ಅವ್ರನ್ನೇ ಸುಮ್ಮ ಕುಡಿಸುವಂಥ ನಮ್ಮ ಕಾಂಗ್ರೆಸ್ಸಿನ ವಕ್ತಾರರು ಟಿ ವಿಯಲ್ಲಿ ಪ್ರತಿ ಸಾರಿ ಅವ್ರನ್ನಾಗ ನೋಡ್ತಾ ಇದ್ರಿ. ನಮ್ಮ ಜೊತೆ ಅವರು ಕೂಡ ಭಾಳಷ್ಟು ಸಾಮಾಜಿಕ ಬದಲಾವಣೆ ಕೆಲಸಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ರಾಜ್ಯ ತುಂಬ ಪ್ರವಾಸವನ್ನು ಖಂಡಿತವಾಗಿ ನಾವು ಮಾಡ್ತಾಯಿದ್ವಿ. ಒಟ್ಟಾರೆಯಾಗಿ ಸಿದ್ದು ಅವರ ಭವಿಷ್ಯದಲ್ಲಿ ಒಂದು ಪುಸ್ತಕ ಇತಿಹಾಸದಲ್ಲಿ ಅದು ಕೂಡ ಒಂದು ದೊಡ್ಡ ಹೆಸರು ಮಾಡಲಿಕ್ಕೆ ಪ್ರಾರಂಭಿಕವಾಗಿದೆ. ಇನ್ನೂ ಬಹುಶಃ ರಾಜ್ಯದಲ್ಲಿ ಖಂಡಿತವಾಗಿ ಹೆಸರು, ಈಗಾಗಲೇ ಭಾಳಷ್ಟು ರಾಜಕಾರಣಿಗಳನ್ನು ಓದುವಂಥ ಪ್ರಯತ್ನ ಮಾಡಿದ್ದಾರೆ. ಅವರೊಂದು ಹಿಂದೆ ರಾಜಕೀಯವಾಗಿ ಬರೆದಂಥ ಪುಸ್ತಕ ಎಲ್ಲರೂ ನೋಡಿದ್ದಾರೆ. ಇದನ್ನು ಕೂಡ ಖಂಡಿತವಾಗಿ ನೋಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಒಟ್ಟಾರಾಗಿ ನಮ್ಮ ದುಡ್ಡು ಸಮಾಜಕ್ಕೆ ಖರ್ಚಾಗಬೇಕು. ನಾವು ಹೇಳಿದಂಗೆ ವಿಶ್ವೇಶ್ವರ ಭಟ್ ಅವರ 10 ರೂಪಾಯಿಯನ್ನು ನನಗೆ 100 ರೂಪಾಯಿ ಹೆಂಗೆ ಮಾಡಬೇಕು ಅನ್ನೋದು ಕಲೆ ಇದೆ ನನಗೆ. 10 ರೂಪಾಯಿ ಸಿಕ್ಕರೆ ಅದನ್ನು ವರ್ಷದಲ್ಲಿ 100 ರೂಪಾಯಿ ಮಾಡುವಂಥ ಶಕ್ತಿ ಇದೆ. ಅದರಲ್ಲಿ ಸುಮಾರು ಅರ್ಧಕ್ಕಿಂತಲೂ ಹೆಚ್ಚು ನನ್ನ ಸಮಾಜ ಮೇಲೆ ಖರ್ಚು ಮಾಡೋದು ಇನ್ನೂ ನನಗೆ ಭಾಳ ಖುಷಿ ಕೊಡಿದೆ. ಸಮಾಜಕ್ಕೆ ಅದು ವಾಪಸ್ ಕೊಡಬೇಕು. ನಮ್ಮ ಗಾಡಿ ನಮ್ಮ ಅಂತಸ್ತಿಗಿಂತ ನಾವು ಪೇ ಬ್ಯಾಕ್ ಸೊಸೈಟಿ ಅಂತ ವಾಪಸ್ ಕೊಡ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಸುಮಾರು 22 ಅನಾಥಾಶ್ರಮ ಇದೆ. 22 ಅನಾಥಾಶ್ರಮಕ್ಕೆ ಪ್ರತಿ ತಿಂಗಳ ಫುಡ್ ಗ್ರೇನನ್ನು ನಾವೇ ಕೊಡ್ತೀವಿ. 4 ವರ್ಷದಿಂದ ನಾವೇ ಕೊಡ್ತೀವಿ 22 ಅನಾಥಾಶ್ರಮಕ್ಕೆ. ಮತ್ತು ಅಲ್ಲಿ ಏನಾರು ಹಬ್ಬ ಹೋಗಿ ಬಿದ್ದಾಗ ಅವ್ರಿಗೆ ಎಕ್ಸ್ಟ್ರಾ ಬಟ್ಟೆ ಔಷಧ ಸುಮಾರು 22 ಖರ್ಚು ಮಾಡಿ ಮಾಡ್ತೀವಿ. ಇಂಥ ಭಾಳಷ್ಟು ಸ್ಪೋರ್ಟ್ಸ್ ಮಾಡ್ತೀವಿ, ಕಲ್ಚರ್ ಅವಾರ್ಡ್ ಮಾಡ್ತೀವಿ. 1 ಕೋಟಿ ರೂಪಾಯಿಯನ್ನು ಸಮಾಜಕ್ಕೆ ವಾಪಸ್ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಈ ಸೊಸೈಟಿಯಿಂದ ನಾ ಗಳಿಸಿದ್ರಿಂದ ವಾಪಸ್ ಪೇ ಬ್ಯಾಕ್ ಸೊಸೈಟಿ ಅಂತ ವಾಪಸ್ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ನಾವು ಎಷ್ಟು ದುಡ್ಡು ಗಳಿಸಿದ್ರು ಕೂಡ ಅದನ್ನು ಹೆಚ್ಚು ಸಮಾಜದ ಮೇಲೆ ವಿನಿಯೋಗವನ್ನು ಖಂಡಿತವಾಗಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ ಒಟ್ಟಾರಾಗಿ ಕಾರ್ಯಕ್ರಮ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಸಿದ್ದು ಅವರು ಇರಬೇಕಾಗಿತ್ತು, ಇದ್ದರೆ ಇನ್ನೂ ಹೆಚ್ಚು ಇದಕ್ಕೆ ಮೆರುಗು ಬರ್ತದೆ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳುತ್ತಾ, ಮತ್ತು ಅವರೆಲ್ಲ ಸೌದಿಗಳು ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇನ್ನೂ ಭಾಳಷ್ಟು ಮಾತುಗಳಿದ್ರು ಕೂಡ ಸಮಾವಕಾಶ ಇದೆ. ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಮದು ಡಿಸೆಂಬರ್ 6 ಸ್ಮಶಾನ ಕಾರ್ಯಕ್ರಮ, 5ನೇ ವರ್ಷದಲ್ಲಿ ಪದಾರ್ಪಣೆ. 5ನೇ ವರ್ಷದಲ್ಲಿ ನಾವು ಸ್ಮಶಾನದಲ್ಲಿ ಮಲಗುವ ಮೂಲಕ ಸಮಾಜದಲ್ಲಿ ಜಾಗೃತಿ ಮಾಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ 6ನೇ ಡಿಸೆಂಬರ್ 6ರಂದು ಅದು ಪ್ರತಿ ನಡೆಯುವಂಥ ಒಂದು ಕಾರ್ಯಕ್ರಮ. ಮತ್ತೆ ಅದನ್ನು ಭಾಳ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಅಲ್ಲಿಯೂ ಕೂಡ ತಾವು ಖಂಡಿತವಾಗಿ ಹಿಂದೂ ಕೂಡ ಭಾಗವಹಿಸಿದ್ರೆ ಅಲ್ಲಿಯೂ ಕೂಡ ಭಾಗವಹಿಸಿರೋದು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತಾ ಈ ಪೀಪಲ್ ಚಾಣಕ್ಯ ಪುಸ್ತಕ ಬಿಡುಗಡೆ ಸಮಾರಂಭ ಒಂದು ಮೈಲಿಗಲ್ಲಾಗಿ ಇವತ್ತು ಕಾರ್ಯಕ್ರಮ ಹೊರಹೊಮ್ಮಿದೆ. ಅದನ್ನು ಬರೆದಂಥವರು ಅದಕ್ಕೆ ಕೊಟ್ಟಂಥ ಸಹಕಾರ, ಎಲ್ಲರಿಗೆ ಸಹಕಾರ ಕೊಟ್ಟಿದ್ದಾರೆ ಅವರು ಕೂಡ ಮತ್ತೊಮ್ಮೆ ವಂದಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.